ಒಂದು ಹಸುವಿಂದ 20 ಹಸು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಒಂದು ಸಲ ಲಾಭನೂ ಆಗುತ್ತೆ, ಒಂದು ಸಲ ನಷ್ಟನೂ ಆಗುತ್ತೆ. ಏನ್ ಗೊತ್ತಾ, ಎಲ್ಲ ಪಾಕೆಟ್ ಹಾಲು ಪಾಕೆಟ್ ಹಾಲು ಅಂತ ಹೋಗ್ಬಿಡ್ತಾರೆ. ಅದೇ ಸಿಟಿಲಿ ಅಕ್ಕಪಕ್ಕ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಅದೇ ನಮ್ ಕನ್ನಡದವ್ರು, ನಮ್ಮನ್ನ ನೋಡ್ರೆ ನಿಮಗಾಗಲ್ಲ, ನಿಮಗ್ ನೋಡ್ರೆ ನಮ್ಮದಾಗಲ್ಲ. ಬೆಂಗಳೂರಲ್ಲಿ ಅವನು ಕಸ ಗುಡಿಸ್ತಾ ಇರ್ಲಿ, ಗಾರ್ಮೆಂಟ್ಸ್ ಹೋಗ್ತಿರ್ಲಿ, ಅವ್ನು ಏನ್ ಇನ್ನೊಂದು ಕಳ್ತನ ಮಾಡ್ತಾವನೋ ಏನ್ ಮಾಡ್ತಾವನೋ ಗೊತ್ತಿಲ್ಲ. ಅದೇ ಹಸು ಸಾಕ್ತಿದ್ದಾನೆ ಅಂದ್ರೆ ಯಾರು ಹೆಣ್ಮಕ್ಳು ಮುಂದೆ ಬರ್ತಿಲ್ಲ. ಮತ್ತೆ ಗಂಜಲ ನೋಡಿದ ತಕ್ಷಣನೇ ದೂರ ಹೋಗುವಂತ ಹೆಣ್ಮಕ್ಳಿದ್ದಾರೆ. ಇವಾಗ ರೈತರಿಗೆ ಇಲ್ಲ ಅಂದ್ರೆ ಜನಗಳಿಗೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಹಸು ಸಾಕಿ ಹಾಲು ಸಾಗಾಣಿಕೆ ಇಲ್ಲ ಅಂದ್ರೆ ಸಿಟಿಲಿರೋ ಯಾರು ಹಾಲೇ ಕುಡಿಯೋಕ್ಕಾಗಲ್ಲ, ಕಾಫಿ ಟೀನು ಸಹ ಕುಡಿಯೋಕ್ಕಾಗಲ್ಲ. ನನ್ನ ಹೆಸರು ಶಶಿಕಲಾ ಅಂದ್ಬಿಟ್ಟು, ಮತ್ತು ನಮ್ಮ ಮಾವರ್ದು ಇಲ್ಲಿ ಹಸು ಫಾರಮ್ ಇದೆ. ಅವರು ಮೊತಿಕೆರೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಬಂದು 20 ವರ್ಷ ಆಗಿದೆ. ಮತ್ತು ಇಲ್ಲಿ ಅವರು ಹಸು ಫಾರಮ್ ಶುರು ಮಾಡಿದ್ದಾರೆ. ಒಂದು ಹಸುವಿಂದ 20 ಹಸು ಆಗಿದೆ. ಮತ್ತು ಅವರು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಹಳ್ಳೀಲಿ ಇತ್ಕೊಂಡು ಅಷ್ಟು ಹಸು ಬಗ್ಗೆ ಮಾಡೋಕ್ಕಾಗಲ್ಲ. ಒಂದು ಹಸುವಿಂದ 20 ಹಸು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಮತ್ತು ಬೆಳಗ್ಗೆ ಎದ್ದು 4 ಗಂಟೆ 5 ಗಂಟೆಗೆ ಎದ್ದೋಳ್ತಾರೆ. ಮತ್ತು ಹಸುಲ ಕಸ ಗುಡಿಸ್ಬೇಕು, ಸಗಣಿ ಬಚ್ಚಬೇಕು, ಹಸು ಮೈ ತೊಳಿಬೇಕು, ಮತ್ತು ಹಾಲು ಕರೆದು ಡೈರಿಗೆ ಹಾಕ್ಬೇಕು, ಮನೆ ಮನೆಗೂ ಹಾಕ್ಬೇಕು ಅರ್ಪಣೆಗೆ. ಮತ್ತು ಅದರಿಂದ ಬರೋ ಇದರಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಪಾಕೆಟ್ ಹಾಲಿಗಿಂತ ಈ ಹಾಲು ನ್ಯಾಚುರಲ್ ಹಾಲು ತೊಗೊಂಡು ಮಕ್ಕಳುಗಳಿಗೆ ಮತ್ತು ಇದನ್ನ ಮಾಡಿ ಅದರಿಂದ ತುಂಬ ಉಪಯೋಗ ಆಗುತ್ತೆ. ಪಾಕೆಟ್ ಹಾಲ್ನ ಬಿಡಿ, ಈ ವಾಸನ ತಗೊಳ್ರಿ. ಮೇಡಮ್, ನಾವು ನೋಡಿದಂಗೆ ಹಸು ಫಾರಂ ಅಂತ ಕಟ್ಬಿಟ್ಟು ಸಾಕ್ತಾರೆ. ಹೌದು, ಇವರು ಹೊರಗಡೆ ಬಿಟ್ಟು ಸಾಕ್ತಾರೆ ಅಂದ್ರೆ ಏನು ಅಂದ್ರೆ ಮನೇಲೇ ಸಾಕೋದ್ರಿಂದ ಅದ್ರ ತುಂಬಾ ಇದಿದೆ ಅಂದ್ರೆ ನ್ಯಾಚುರಲ್ ಇದು ಮೇಯ್ಕೊಂಡು ಬಂದು ನ್ಯಾಚುರಲ್ ಹಾಲು ಸಿಗುತ್ತೆ ಇದು. ಮತ್ತು ಮನೇಲೇ ಕೂಡ ಅಕ್ಕಿ ಬೂಸ ಹಿಂಡಿ ಮತ್ತು ಹೊರಗಡೆ ಸಿಗೋ ತರಕಾರಿ ಅದು ಇದೆಲ್ಲ ತಂದು ಹಾಕೋದ್ರಿಂದ ಚೆನ್ನಾಗಿರಲ್ಲ ಅದು. ಅದೇ ಇದು ಮೇಯ್ಕೊಂಡು ಬಂದು ಹಾಲು ಕರೆಯೋದ್ರಿಂದ ಹಾಲು ಶುದ್ಧ ಹಾಲು ಇದು. ಮೇಡಮ್, ನೀವು ನೋಡಿದಂಗೆ ಅವರು ಯಾವ ಥರ ಕಷ್ಟಪಡ್ತಾರೆ? ಅಯ್ಯೋ, ಕಷ್ಟ ಅಂದರೆ ತುಂಬಾ ಕಷ್ಟ ಇದೆ ಸರ್. ಅದರಿಂದ ಬೆಳಗ್ಗೆ ಎದ್ದು ಅಂದರೆ 4 ಗಂಟೆ 5 ಗಂಟೆಗೆ ಎದ್ದೋಳ್ಬೇಕು ಅಂದರೆ ಎಲ್ಲರಿಗೂ ಕಷ್ಟ ಇರುತ್ತಲ್ವ. ಅದ್ರ ನೀರು ತಂದು ಅದನ್ನ ಮೈ ತೊಳೆದು ಸಗಣಿ ಬಾಚಿ ಮೇವು ತಗೊಂಡು ಬಂದು ಹಾಕಿ ಕಷ್ಟ ಇದೆ ಸರ್. ಎಷ್ಟು ಜನ ಮಾಡ್ತಾರೆ ಇದನ್ನೆಲ್ಲ? ಇದನ್ನ ಅಂದರೆ ಇವರೆಲ್ಲ ಹಸುನ ಇದನ್ನ ಕರ್ಕೊಂಡಿಲ್ಲ, ಅದೇ ಮಿಷಿನ್ ಏನೋ ಬರುತ್ತಲ್ಲ ಮಿಷಿನಲ್ಲೆಲ್ಲ ಇವ್ರು ಕೈಯಲ್ಲೇ ಕರ್ದು ಮಾರೋದ್ರಿಂದ ಇದರಿಂದ ಸುಮಾರು ಒಂದು 10 ಜನ ಇದ್ರೂ ಆಗುತ್ತೆ. ಆದರೆ ಇವ್ರು 3 ಜನ ಮಾಡ್ತಾರೆ, 20 ಹಸುಗೆ 3 ಜನನೇ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೊರಗಡೆ ಲೇಬರ್ ಇಟ್ಟಿರೋ ಮನೆಯವರೇ? ಇವರೆಲ್ಲ ಎಲ್ಲ ಮನೆಯವರೇ. ಮನೆಯವರೇ ಎಲ್ಲಾರು ಸೇರ್ಕೊಂಡು ಮಾಡ್ತಾರೆ, ಅಮ್ಮ ಮಗ ಗಂಡ ಹೆಂಡತಿ ಮಗ. ಇವ್ರೇನಂದ್ರೆ ಹಳ್ಳಿ ಸ್ಟೈಲ್ ಅಲ್ಲೇ, ಹಳ್ಳಿ ಸ್ಟೈಲ್ ಅಲ್ಲೇ. ಹೌದು, ಹಳ್ಳಿ ಸ್ಟೈಲ್ ಅಲ್ಲೇ ಮಾಡ್ತಾ ಇರೋದು. ಆಚೆ ಬಿಟ್ಕೊಳ್ತಾರೆ, ಬಿಡೋರು ಅಟ್ಕೊಂಡು ಬರೋರು. ಇವರು ಅದೇ ತರ ಸೇಮ್ ಗುಡ್ಡೆಗೆ ಹೋಗಿ ಮೇಯ್ಕೊಂಡು ಬರ್ತವೆ, ಮನೆಗೆ ಕರ್ಕೊಂಡ್ ಬರ್ತಾರೆ, ಅದರಿಂದ ಸಾಕ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಹಸುಗಳು ಸಿಗುತ್ತಾ? ಸಿಗುತ್ತೆ ಸರ್, ಬೆಟ್ಟ ಎಲ್ಲ ಇದೆಯಲ್ವಾ, ಇಲ್ಲಿ ಜಾಗ ಇದೆಯಲ್ಲ, ಜಾಗದ ಹತ್ರ ಆಡ್ತಾರೆ, ಅದನ್ನ ಮೇಯಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಬೆಳಿಗ್ಗೆ ರೋಟಿನ ಯಾವ ತರ ಇರುತ್ತೆ? ಹಾಲೆಲ್ಲ ಎಷ್ಟೊತ್ತಿಗೆ ಕರೀತಾರೆ? ಅಂದ್ರೆ 5:30 6 ಗಂಟೆಗೆಲ್ಲ ಕರೀತಾರೆ, 6 ಗಂಟೆ 7 ಗಂಟೆ ಅಷ್ಟು ಮುಗಿಸ್ತಾರೆ ಹಾಲು ಕರೆದು. ಮೇಡಮ್, ಇವ್ರ ಹತ್ರ ಟೋಟಲ್ ಎಷ್ಟು ಹಸು ಇದೆ? ಎಷ್ಟು ಲೀಟರ್ ಹಾಲು ಕರೀತಾರೆ? ಟೋಟಲ್ 25 ಹಸು ಇದೆ ಸರ್. 80 ಲೀಟರ್ ಹಾಲು ಕೊಡುತ್ತೆ. ಅರ್ಧ ಡೈರಿಗೆ ಹಾಕ್ತಾರೆ, ಅರ್ಧ ಹೊರಪ್ಪನೆಗೆ ಹಾಕ್ತಾರೆ, ಮನೆ ಮನೆಗೆ ತಗೊಂಡೋಗಿ ಹೊರಪ್ಪನೆ ಹಾಕ್ತಾರೆ. ಪೂರ್ತಿ ಹೊರಪ್ಪನೆ ಕೊಡ್ಬೋದಲ್ಲ ಸರ್? ತಗೋತಾ ಇಲ್ವಲ್ಲ, ಇಲ್ಲಿ ಹೊರಪ್ಪನೆ ತಗೋಬೇಕು ಅಂದ್ರೆ ಮನೆಗಳು ಸಿಗ್ಬೇಕಲ್ವ ಅವರಿಗೆ. ಅವ್ರಿಗೆ ಇದ್ರ ಬಗ್ಗೆ ಏನ್ ಗೊತ್ತಾ, ಎಲ್ಲ ಪಾಕೆಟ್ ಹಾಲು ಪಾಕೆಟ್ ಹಾಲು ಅಂತ ಹೋಗ್ಬಿಡ್ತಾರೆ. ಅವ್ರಿಗೆ ನ್ಯಾಚುರಲ್ ಹಾಲು ಸಿಗುತ್ತೆ ಅನ್ನೋದು ಏನೋ ಇದರಿಂದ ಏನೋ ಅನ್ನೋ ಥರ ಅನ್ಕೊಂಡ್ಬಿಡ್ತಾರೆ. ಪಾಕೆಟ್ ಹಾಲು ಅಂದ್ರೆ ಅವ್ರಿಗೆ ಓ ಪಾಕೆಟ್ ಹಾಲೇ ಕುಡಿಬೋದಲ್ಲ ಅನ್ನೋ ಥರ. ಅದೇ ಈ ಹಾಲು ತಗೊಂಡ್ರೆ ಅವ್ರಿಗೆ ಮಕ್ಳುಗಳಿಗೆ ಎಲ್ಲರಿಗೂ ಒಳ್ಳೆ ಇದಿರುತ್ತಲ್ವ, ಅದು ತಗೊಳಲ್ವಲ್ಲ ಇಲ್ಲಿ ಜನಗಳು. ಈಗ ಡೈರೆಕ್ಟ್ ಕಸ್ಟಮರ್ ಸಿಕ್ಕರೆ ಇವ್ರಿಗೂ ಸ್ವಲ್ಪ ಹೌದು ಹೆಲ್ಪ್ ಆಗುತ್ತೆ, ಇವ್ರಿಗೂ ಇನ್ನು ಲಾಭನೂ ಸಿಗುತ್ತೆ. ಇದಕ್ಕಿಂತ ಡೈರಿಗಿಂತ ಮನೆಗೆ ಹಾಕೋದ್ರಿಂದನೇ ಒಳ್ಳೆ ಇದಿದೆ. ಮೇಡಮ್, ಈಗ ಸಿಟಿಲಿ ಹಸು ಸಾಕ್ತೀನಿ ಅಂದ್ರೆ ಅಕ್ಕಪಕ್ಕದವ್ರೆಲ್ಲ ಸ್ವಲ್ಪ ತೊಂದರೆ ಕೊಡ್ತಾರೆ, ಇಲ್ಲೆಲ್ಲ ಆತರ ಏನಾದ್ರು ಇದೆಯಾ? ಇದೆ ಸರ್, ಎಲ್ಲಿಂದ ಎಲ್ಲಿಗೋದ್ರೂ ಇದ್ದೇ ಇರುತ್ತಲ್ವಾ ಸರ್, ಕಷ್ಟ ಇದೆ. ಆದ್ರೂ ಅವ್ರು ಇಷ್ಟೆಲ್ಲ ಫೇಸ್ ಮಾಡ್ಕೊಂಡು ಸಾಕ್ತಿದ್ದಾರೆ, ಕಷ್ಟ ಇದೆ ಅವ್ರಿಗೂ ತುಂಬಾ ಕಷ್ಟ ಇದೆ. ಆದ್ರೂ ಅದನ್ನ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಗ್ರೇಟ್. ಸಿಟಿಯಲ್ಲಿ ಅಕ್ಕಪಕ್ಕ ಒಂದು ಹಸು ಸಗಣಿ ಒಂದು ಗಂಜಲ ಬಿದ್ದರೆ ಸಾಕು ಅಕ್ಕಪಕ್ಕ ಜನದ ಹತ್ರ ಎಷ್ಟು ಕಷ್ಟ. ಹಳ್ಳಿ ಅಲ್ಲ, ಹಳ್ಳಿ ಆದರೆ ಹೊಡೆದು ಓಡಿಸಿದ ತಕ್ಷಣ ಆಗುತ್ತೆ. ಅದೇ ಸಿಟಿಲಿ ಅಕ್ಕಪಕ್ಕ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಆ ಥರ ಇರೋ ಇದರಲ್ಲಿ ಅವರು ಇಷ್ಟೊಂದು ಮಾಡ್ಕೊಂಬಂದಿದ್ದಾರೆ ಅಂದರೆ ತುಂಬಾ ಇದೆ. ಎಲ್ಲರೂ ಮಾಡೋಕ್ಕಾಗಲ್ಲ ಸರ್ ಇದನ್ನು, ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಸಾಕೋಕ್ಕಾಗಲ್ಲ. ಅವ್ರು ಸಾಕ್ತಾ ಇದ್ದಾರೆ, ಎಲ್ಲಾನು ಪೇಸ್ ಮಾಡ್ಕೊಂಡು ಸಾಕ್ತಿದ್ದಾರೆ. ಮೇಡಮ್, ಇವರು ಹಸುಗಳಿಗೆಲ್ಲ ಫೀಡ್ಸ್ ಯಾವ ಥರ ಹಾಕ್ತಾರೆ? ಫೀಡ್ಸು ಹಿಂಡಿ ಮತ್ತು ಚಕ್ಕೆ ಬೂಸ ಮೂರನ್ನ ಹಾಕ್ತಾರೆ. ಒಂದೊಂದು ಹಸುಗೆ ಒಂದೊಂದು ಟೈಮ್ಗೆ 5-5 ಕೆಜಿ ಹಾಕ್ತಾರೆ. ಅದು 2 ಟೈಮ್ ಹಾಕ್ತಾರೆ, ಒಂದು ಹಸುಗೆ 2 ಟೈಮ್ 5-5 ಕೆಜಿ, ಒಂದು ದಿವಸಕ್ಕೆ 10 ಕೆಜಿ ಒಂದು ಹಸುಗೆ. ಮೇಡಮ್, ಇವ್ರು ಕರುಗಳನ್ನೆಲ್ಲ ಮಾರಾಟ ಮಾಡ್ತಾರೆ ಯಾವ ಥರ? ಇಲ್ಲ ಸರ್, ಅವ್ರು ಮಾರಾಟ ಮಾಡೋದಿಲ್ಲ, ಎಲ್ಲವನ್ನೂ ಅವ್ರನ್ನೇ ಸಾಕಿ
ದೊಡ್ಡ ಓರಿ ಆದ್ರೆ ಮಾತ್ರ ಮಾರ್ತಾರೆ, ಹೆಣ್ ಕರುಗಳೆಲ್ಲ ಅವರೇನೆ ಚಿಕ್ಕದ್ರಿಂದ ದೊಡ್ಡದ್ ಮಾಡಿ ಅವನೇ ಅವರಿಂದನೇ ಹಾಲು ಕರಿಯತಾರ. ದೊಡ್ಡದಾಗ ಮಾಡಿದ್ಮೇಲೆ ಅವರೇ ಹಾಲು ಕರೀತಾರೆ. ಕೊಡಲ್ಲ, ಯಾರಿಗೂ ಕೊಡಲ್ಲ, ಇವರೇ ಇಟ್ಕೋತಾರೆ, ಯಾವ್ದು ಒಂದೂ ಸಹ ಮಾರೋದಿಲ್ಲ ಅವರು. ಮೇಡಮ್, ಸಿಟಿಲಿ ಸುಮಾರು ಜನ ಹಸು ಸಾಕಾಣಿಕೆ ಮಾಡಕ್ ಹೋಗ್ತಾರೆ, ಬಟ್ ಅವ್ರಿಗೆಲ್ಲ ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಸರ್, ಹಸು ಸಾಕ್ತೀನಿ ಅನ್ನೋದು ಈಸಿ ಸರ್. ಯಾರು ಬೇಕಾದ್ರೆ ಈ ಹಸು ನೋಡಿದ ತಕ್ಷಣ ಓ ನಾನು ಸಾಕ್ಬಿಡ್ಬೋದು, ನಾನು ಮುಂದೆ ಬರ್ಬೋದು, ಈಗ ಒಬ್ರು ನೋಡಿದ ತಕ್ಷಣ ನಾನು ಮುಂದೆ ಬರ್ಬೋದು ಅನ್ಸುತ್ತೆ. ಯಾರು ಸಾಕಕ್ಕಾಗಲ್ಲ, ಅದಕ್ಕೆ ಕಷ್ಟಪಟ್ಟು ಇಲ್ಲ ನಾನು ಎಷ್ಟೇ ಕಷ್ಟ ಆದರೂ ಸಾಕ್ತೀನಿ ಅನ್ನೋ ಒಂದು ಧೈರ್ಯ ಇದ್ರೆ ಹಸು ಸಾಕ್ಬೋದು, ಇಲ್ಲಾಂದ್ರೆ ಸಾಕಕ್ಕಾಗಲ್ಲ ಸರ್. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ, ಅದು ತುಂಬ ಕಷ್ಟಪಟ್ಟು ಶ್ರಮ ಪಟ್ಟೇ ಪಡ್ತೀನಿ, ನಾನು ಸಾಕೇ ಸಾಕ್ತೀನಿ ಅನ್ನೋ ಧೈರ್ಯ ಇದ್ರೆ ಹಸು ಸಾಕ್ಬೋದು. ಬೇರೆಯವರು ಕಷ್ಟಪಡಕ್ ರೆಡಿ ಇದ್ರೆ ಹೊರಗಡೆ ಬಿಟ್ಟು ಮೇಯಿಸಿ ಸಾಕ್ಬೋದಾ? ಆಗಲ್ಲ ಸರ್, ಎಲ್ಲರ ಕೈಲೂ ಸಾಕಕ್ಕಾಗಲ್ಲ ಸರ್. ಅದು ಸಗಣಿ ಬಾಚಿ, ಇವಾಗಿನ ಹೆಣ್ಮಕ್ಳು ಬೇರೆ, ಇವಾಗಿನ ಹೆಣ್ಮಕ್ಳು ಅದು ಸಗಣಿ ಮತ್ತೆ ಗಂಜಲ ನೋಡಿದ ತಕ್ಷಣ ದೂರ ಹೋಗುವಂತ ಹೆಣ್ಮಕ್ಳು ಇದಾರೆ. ಸ್ಮೆಲ್ಲು ಇದು ನೋಡಿದ್ರೇನೆ ಆಗಲ್ಲ. ಆದ್ರೆ ಎಲ್ಲರೂ ಸಾಕಕ್ಕಾಗಲ್ಲ ಸರ್. ಅದನ್ನ ಸಾಕೇ ಸಾಕ್ತೀನಿ, ನಾನು ಕಷ್ಟ ಆದ್ರೂ ಪರವಾಗಿಲ್ಲ ಅನ್ನೋರು ಮಾತ್ರ ಸಾಕ್ಬೋದು ಅದನ್ನ. ಇವ್ ಅವ್ರಾಗದಕ್ಕೆ ಮಾಡ್ತಾ ಇದಾರೆ, ಮಾಡ್ತೀನಿ ಅನ್ನೋರು ಮಾಡ್ಬೋದು, ಎಲ್ಲಾರು ಮಾಡ್ತಾರೆ ಅಂತ ನಂಬಿಕೆ ಇಲ್ಲ ನನಗೆ. ನೀವು ನೋಡಿದಂಗೆ ಇವರು ಲಾಭದಲ್ಲಿದಾರ ಲಾಸಲ್ಲಿದಾರ ಯಾವ ತರ ಸರ್? ಒಂದು ಸಲ ಲಾಭನೂ ಆಗುತ್ತೆ, ಒಂದು ಸಲ ನಷ್ಟನೂ ಆಗುತ್ತೆ. ಒಂದು ಸಲ ಒಂದು 20 ಹಸು ಇದೆ ಅಂದ್ರೆ 5 ಹಸು ಹಾಲು ಕೊಡ್ತಾ ಇರುತ್ತೆ, ಅದು ಒಂದು 5 ಹಸು ಹಾಲು ಕೊಡೋದಿಲ್ಲ ಅದು. ಅವಾಗ ಇವರು ಎರಡನ್ನು ಪೇಸ್ ಮಾಡಬೇಕು, ಹಾಲು ಕೊಟ್ಟಾಗ ಕೊಡದೇ ಈಗ ಜನಗಳಿಗೆ ವರ್ಪಣೆ ಹಾಕ್ಬೇಕು ಅಂದ್ರೆ ಹಾಕ್ಲೇಬೇಕು ಇವರು ಎಲ್ಲಿಂದ ಹೇಗಾದ್ರೂ ಮಾಡಿ ಅಂದಾಗ ಅದು ಲಾಭನೂ ಇದೆ ನಷ್ಟನೂ ಇದೆ ಸರ್. ಎರಡು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ಬೇಕು. ಹಸು ಕಟ್ಟದ್ಮೇಲೆ ಲಾಭ ನಷ್ಟ ಎರಡೂ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲಾಭ ಇದೆ ಸರ್, ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಶ್ರಮ ಲಾಭ ಇದೆ, ಶ್ರಮ ಪಟ್ಟಷ್ಟು ಲಾಭ ಇದೆ, ಶ್ರಮ ಪಟ್ಟಿಲ್ಲ ಅಂದರೆ ಆಗಲ್ಲ. ಹೊರಗಡೆ ಬಿಟ್ಟು ಬೇಯಿಸ್ತಾರಲ್ಲ, ಲಾಭ ಜಾಸ್ತಿ ಇದೆ ಹಂಗಾರೆ ಸರ್? ಅದಕ್ಕೂ ಚಕ್ಕೆ ಬೂಸ ರವೆ ಎಲ್ಲ ತರಬೇಕಲ್ವ ಸರ್? ಅವ್ರಿಗೂ ಅಂದ್ರೆ ಎಷ್ಟು ಪ್ರಾಫಿಟ್ ಇದೆ ಅಷ್ಟೇನು ಕಷ್ಟನೂ ಇದೆ. ಮೇಡಮ್, ಇವ್ರು ಪೂರ ವರ್ತನೆಗೆ ಕೊಡ್ಬೋದಲ್ಲ ಸರ್? ವರ್ತನೆಗೆ ಕೊಡ್ಬೋದು, ಕೊಟ್ಟರೆ ಅದರಿಂದ ಲಾಭನೂ ಇದೆ. ಅಂದ್ರೆ ಏನು ಅಂದ್ರೆ ನಮ್ಮ ಜನಗಳು ಪಾಕೆಟ್ ಹಾಲು ಶುದ್ಧ ಹಾಲು, ಈ ಹಸು ಹಾಲು ಅದು ಗಲೀಜು ಅದು ಇದು ಚೆನ್ನಾಗಿರಲ್ಲ ಅನ್ನೋದಕ್ಕೆ ಇದು ಮಾಡ್ತಾರೆ. ಅಂದ್ರೆ ಸೇಟುಗಳು ತಗೋತಾರೆ. ನಮ್ಮ ಕನ್ನಡದವ್ರು ಅಷ್ಟೊಂದು ತಗೊಳ್ಳಲ್ಲ. ಅವ್ರೇನು ಅಂದ್ರೆ ಓ ಬೆಳ್ಳಗ್ ಕಾಣಿಸೋದೇನು, ಪಾಕೆಟ್ ಹಾಲು ಮಾತ್ರ ಶುದ್ಧ, ಈ ಹಾಲು ಚೆನ್ನಾಗಿರಲ್ಲ ಅನ್ನೋ ಥರ ಥಿಂಕ್ ಮಾಡ್ತಾರೆ. ಸೇಟುಗಳು ಆ ಥರ ಎಲ್ಲ ತಗೋತಾರೆ. ನಮ್ಮ ಕನ್ನಡದವರು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಸೇಟುಗಳಾಗಲಿ ಈ ಮುಸ್ಲಿಮ್ಸ್ ಅವ್ರು ಎಲ್ಲೋದ್ರೂ ಒಗ್ಗಟ್ಟಿದೆ, ಒಗ್ಗಟ್ಟಿದೆ ಈ ಸೇಟುಗಳು ನೋಡಿ, ಮುಸ್ಲಿಮ್ಸ್ ನೋಡಿ, ಏನಂದ್ರೂ ಅವರವರೇನೆ ಸಪೋರ್ಟಿಂಗ್ ಇದೆ. ಅದೇ ನಮ್ಮ ಕನ್ನಡದವ್ರು ನಮ್ಮನ್ನ ನೋಡಿದ್ರೆ ನಿಮಗಾಗಲ್ಲ, ನಿಮಗೆ ನೋಡಿದ್ರೆ ನಮ್ಮದಾಗಲ್ಲ. ಈಗ ಇವ್ರಿಗೆ ಸಾಕಿರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕಲ್ಲಾಕರು 4 ಜನ ಇರ್ತಾರೆ. ಓ ಇವ್ರು ಇಷ್ಟೊಂದು ಹಸು ಸಾಕಿದ್ದಾರೆ, ಇವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕಾಲು ಹಿಡಿದು ಎಳೆಯುವಂಥ ಜನನೇ ಇದ್ದಾರೆ ಸರ್. ಆ ಥರ ಇರುತ್ತೆ ನಮ್ಮ ಕನ್ನಡದ ಇದ್ದಾರೆ. ಹೌದು, ಸ್ಮೆಲ್ಲು ಇದು ಗಂಜಲ ಇಲ್ಲ ಆಗ್ತು, ತೆಪ್ಪೆ ಇಲ್ಲ ಆಗ್ತು, ಹಿಂದೆ ನಿಂತಿರ್ಬೇಕು ಸರ್. ಅದನ್ನು ಎತ್ಕೊಂಬರ್ಬೇಕು, ಸಗಣಿ ಅಂದರೆ ಕಷ್ಟ. ಅದು ಹಳ್ಳಿಲಾದ್ರೆ ಎಲ್ಲೋ ಒಂದು ಸೈಡಲ್ಲಿ ಆಗ್ತು ಬಿಡಿ ಹೋಯ್ತು ಅನ್ಬೋದು, ಸಿಟಿಲಿ ಹಂಗಾಗಲ್ಲ, ಕಷ್ಟ ಐತೆ. ಗೋ ಸಾಕಿ ಗೋ ಸೇವೆ ಮಾಡಿ ಅಂತಾರೆ, ಮಾಡಿ ಅಂತ ಅವರೇ ಸಪೋರ್ಟಿಂಗ್ ಇಲ್ಲ. ಈಗ ಎಲ್ಲ ಹೇಳ್ತಾರೆ ಅಯ್ಯೋ ಗೋ ಸಾಕ್ಬೇಕು, ಗೋ ಹಸು ದೇವ್ರ ಥರ ಅದು ಇದು ಅಂತ ಹೇಳ್ತಾರಲ್ವಾ, ಯಾರು ಸರ್ ಬಿಡ್ತಾರೆ ಹಸು ಸಾಕಕ್ಕೆ? ಎಲ್ಲಿ ಬಿಡ್ತಾರೆ? ಪಕ್ಕದ ಮನೆಯವರೇನೆ ಆಗಲ್ಲ, ಅಯ್ಯೋ ಇದು ಸ್ಮೆಲ್ಲು, ಇವ್ರನ್ನ ಫಸ್ಟ್ ಖಾಲಿ ಮಾಡಿಸ್ಬೇಕು ಅಂತಾರೆ ಅಲ್ವಾ? ಅದೇ ಪೂಜೆ ಇದ್ರೆ ಮಾತ್ರ ಅವತ್ತು ಮಾತ್ರ ಬೇಕು. ಏನು ಹಸು ಇಲ್ಲ ಅಂದ್ರೆ ಇದು ಗೃಹ ಪ್ರವೇಶ ಆಗೋದೇ ಇಲ್ಲ, ಒಳಗಡೆಗೆ ಬರಲೇಬೇಕು ಅಂತಾರೆ. ಆದ್ರೆ ಸಾಕ್ತೀವಿ ಪಕ್ಕದ ಮನೇಲಿ ಅಂದ್ರೆ ಅವ್ರು ಜಾಗ ಬಿಟ್ಕೊಡ್ತಾರಾ? ಬಿಟ್ಕೊಡೋದಿಲ್ಲ. ಅವತ್ತು ಮನೇಲಿ ಸಗಣಿ ಹಾಕಿದ್ರು ತಡ್ಕೊತಾರೆ. ಏನ್ ಮಾಡಿದ್ರು ಅದನ್ನ ಬೇಕಾದ್ರೆ ಕೈಯಲ್ಲಿ ಎತ್ತಾಕ್ಬಿಡ್ತಾರೆ. ಅವತ್ತೊಂದಿನ ಅದೇ ಮಾರನೇ ಬೆಳಿಗ್ಗೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಲಿ ನೋಡೋಣ. ಮೇಡಮ್, ಈಗೆಲ್ಲ ಹೆಣ್ಮಕ್ಳು ಏನಂದ್ರೆ ರೈತರ ಮಕ್ಕಳು ಇಲ್ಲ ಹಸು ಸಾಕರ್ ಅಂದ್ರೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನು ಅಂದ್ರೆ ನಮ್ಮ ಹೆಣ್ಮಕ್ಳು ಇವಾಗಿನ ಹೆಣ್ಮಕ್ಳು ಅದು ಬೆಂಗಳೂರಲ್ಲಿ ಅವನು ಕಸ ಗುಡಿಸ್ತಾ ಇರಲಿ, ಗಾರ್ಮೆಂಟ್ಸ್ಗೆ ಹೋಗ್ತಿರ್ಲಿ, ಅವನು ಏನು ಇನ್ನೊಂದು ಕಳ್ತನ ಮಾಡ್ತಾವನೋ ಏನು ಮಾಡ್ತಾವನೋ ಗೊತ್ತಿಲ್ಲ. ಅವನೇನು ಇದ್ದಾನೆ ಬೆಂಗಳೂರಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾ ಇದ್ದಾನೆ ಗಾರ್ಮೆಂಟ್ಸ್ಗೆ ಹೋಗ್ತಾನೆ, ಏನೋ ಒಂದು ಹೇಳ್ಬಿಡ್ತಾರೆ. ಅದೇ ಹಸು ಸಾಕ್ತಿದ್ದಾನೆ ಅಂದರೆ ಯಾರೂ ಹೆಣ್ಮಕ್ಳು ಮುಂದೆ ಬರ್ತಿಲ್ಲ. ಅದೇ ಒಂದು ಹಸುನಲ್ಲಿ ಅವ್ರಿಗೆ ಎಷ್ಟು ಲಾಭ ಇದೆ, ಏನಿದೆ ಏನು ಎತ್ತೋ ಅದನ್ನು ಎತ್ತಿಲ್ಲ, ಓ ಅವನು ಹಸು ಸಾಕ್ತಿದ್ದಾನೆ, ನಾನು ಅವ್ರನ್ನ ಮದುವೆ ಆಗಲ್ಲ ಅನ್ನೋ ಈಗಿನ ಹೆಣ್ಮಕ್ಳು. ಆದರೆ ಯಾವತ್ತೂ ದಯವಿಟ್ಟು ಯಾರು ಹಸು ಸಾಕ್ತಿದ್ದಾರೆ, ಕುರಿ ಹಸು ಆ ಥರ ಸಾಕ್ತಿದ್ದಾರೆ ಅಂದರೆ ಯಾವ ಹೆಣ್ಮಕ್ಳು ಹಿಂದೆ ಜಗಿಬೇಡಿ, ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರಿ ಅಂತ ನಾನು ಬಯಸ್ತೀನಿ. ಹೌದು, ಪ್ರಾಫಿಟ್ ಇರುತ್ತೆ. ಅದನ್ನು ಯಾರು ಇವಾಗಿನ ಹೆಣ್ಮಕ್ಳು ಯಾರು ಥಿಂಕ್ ಮಾಡಲ್ಲ ಸರ್. ಏನಂದ್ರೆ ಓ ಬೆಂಗಳೂರಲ್ಲಿದ್ದಾನೆ ಅವನು ಏನೋ 1,000 5,000 ತತ್ತಿದ್ದಾನೆ ಅಂದರೆ ಓ ನನಗೆ ಅದಾದರೆ ಓಕೆ, ಹಸು ಸಾಕ್ತಿದ್ದಾನೆ ಅಂದರೆ ಬೇಡ, ನಾನು ಹೋಗ್ಬಿಟ್ಟು ಹಸು ಸಗಣಿ ಬೆಳಿಬೇಕಾ, ಗಂಜಲ ಎತ್ತಬೇಕಾ, ಹಾಲು ಕರಿಬೇಕಾ ಅಂತ ಅಂತಾರೆ ಇವಾಗಿನ ಹೆಣ್ಮಕ್ಳು. ಹುಡುಗಿರು ಅವ್ರ ತಂದೆ ತಾಯಿ ಹಸು ಸಾಕಿದ್ರೇನು ರೈತರಿಗೆ ಮದುವೆ ಆಗಲ್ಲ ಸರ್ ಇವಾಗ.
ನಮ್ಮ ಅಪ್ಪನ ಮನೇಲೆ ನಾವು ಹಸು ಸಾಕಿ ಇದು ಮಾಡಿದೀವಿ, ನಾವು ಹೋಗಿ ಗಂಡನ ಮನೇಲೂ ಅದೇ ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಇದ್ದಾರೆ. ಫಸ್ಟಿಗೆ ಕೇಳ್ಬಿಡ್ತಾರೆ, ಹೌದು ಏನ್ ಕೆಲಸ ಮಾಡ್ತಿದ್ದಾರೆ, ಹಸು ಸಾಕ್ತಿದ್ದಾರೆ ರೈತರು ಅಂದ್ರೆ ಫಸ್ಟೇ ಆಗಲ್ಲ, ಅವ್ರು ಹಸು ಸಾಕ್ತಾ ಇದ್ದಾರೆ, ನಾನು ಹೋಗ್ಬಿಟ್ಟು ಸಗಣಿ ಬೆಳಿಬೇಕಾ ಹಾಲು ಕರಿಬೇಕಾ ಅನ್ನೋ ಥರ ಇರುತ್ತೆ. ಅದರಿಂದ ಏನು ಟ್ರಾಫಿಕ್ ಇದೆ, ಅದರಿಂದ ಏನು ಲಾಭ ಬರ್ತಿದೆ, ಏನು ಎತ್ತ ಅಂತ ಯಾರೂ ಇದು ಮಾಡಲ್ಲ. ಇದರಿಂದನೇ ಸುಮಾರು ಜನ ಯುವಕರು ಈ ಕೆಲಸ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಇವಾಗ ರೈತರಿಗೆ ಇಲ್ಲ ಅಂದರೆ ಜನಗಳಿಗೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ, ತುಂಬಾ ಕಷ್ಟ ಆಗುತ್ತೆ. ಆದರೆ ಹಸು ಈಗ ಒಬ್ಬರು ಹಾಲು ಕರ್ದು ಹಾಲು ಸಾಗಾಣಿಕೆ ಹಸು ಸಾಕಿ ಹಾಲು ಸಾಗಾಣಿಕೆ ಇಲ್ಲ ಅಂದರೆ ಸಿಟಿಲಿರೋ ಯಾರು ಹಾಲೇ ಕುಡಿಯೋಕ್ಕಾಗಲ್ಲ, ಕಾಫಿ ಟೀನು ಸಹ ಕುಡಿಯೋಕ್ಕಾಗಲ್ಲ. ಈಗ ನಮ್ಮ ಅವರೇ ಒಬ್ಬರು ಹೆಣ್ಮಕ್ಳು ಅಂದ್ರು ಅಂದಿದ ತಕ್ಷಣ ಇನ್ನಿದ್ದವರೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ. ಇವರೇ ಉದಾಹರಣೆ, ಒಬ್ಬರು ನಾನು ಹಸು ಸಾಕ್ತಿದ್ದಾರೆ ನಾನು ಅವ್ರ ಮನೆಗೆ ಆಗಲ್ಲ ಅಂತ ಹೇಳ್ತಾರಲ್ವಾ, ಎಲ್ಲರೂ ಅದೇ ಥರ ಅಂದ್ಬಿಟ್ಟು ಇವ್ರು ಹೆಂಗೆ ಹಾಲು ಕುಡಿತಾರೆ, ಕಾಫಿ ಟೀ ಹೆಂಗೆ ಸಿಗುತ್ತೆ ಅಲ್ವಾ. ಮೇಡಮ್, ಕೊನೆಯದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹಸು ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಹಸು ಅಂದರೆ ಎಲ್ಲರೂ ದೇವರು ಗೋವು ಅನ್ನೋ ಥರ ಪೂಜಿಸ್ತಾರೆ. ಅವರಿಗೆ ಅಕ್ಕಪಕ್ಕ ಜನ ಆಗಲಿ ಯಾರೇ ಆಗಲಿ ತೊಂದರೆ ಮಾಡಬೇಡಿ, ಅದೊಂದು ಮೂಗ ಪ್ರಾಣಿ, ಅದು ಆದರೆ ನಾಯಿ ಥರ, ಅದು ಬೇರೆ ಬೇರೆ ಪ್ರಾಣಿ ಥರ, ಅವು ಬಗ್ಳೋದು ಬೇರೆಯವ್ರಿಗೆ ತೊಂದರೆ ಕೊಡೋದು ಆ ಥರ ಏನೂ ಇರಲ್ಲ. ಅದು ಪಾಡ್ಗವು ಇರ್ತವೆ, ಊಟ ಹಾಕಿದ್ರೆ ತಿಂತವೆ, ಇಲ್ಲ ಅಂದರೆ ಇಲ್ಲ. ಆ ಥರ ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹಸುವಿಂದನೇ ನೀವು ಬೆಳಗ್ಗೆ ಎದ್ದೋಳ್ತಿದ್ದಂಗೆ ಬೆಳಗ್ಗೆ ಕಣ್ಬಿಟ್ರೆ ಕೇಳೋದೇ ಕಾಫಿ ಟೀ ಹಾಲು, ಮಕ್ಳಿಗಾಗಲಿ ನೀವಾಗಲಿ ಅದಕ್ಕೆ ಯಾರೇ ಆಗಲಿ ಏನೂ ತೊಂದರೆ ಮಾಡಬೇಡಿ, ಅವ್ರಿಗೆ ಪ್ರೋತ್ಸಾಹ ಮಾಡಿ. ಮತ್ತು ಅವರು ಯಾರು ಇದ್ದಾರೆ ಅಂದರೆ ಹೆಣ್ಣು ಕೊಡೋದಕ್ಕೂ ಹಿಂದೆ ಮುಂದೆ ನೋಡದೆ ಹೆಣ್ಣು ಕೊಡಿ. ಅವರು ತುಂಬ ಚೆನ್ನಾಗಿ ಮತ್ತು ಬೇರೆ ಕೆಲಸದಕ್ಕಿಂತ ಈ ಕೆಲಸದಲ್ಲೇ ಅವರಿಗೆ ತುಂಬ ಲಾಭ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಇದು ಮಾಡಬೇಡಿ, ರೈತರಿಗೆ ಬೆಲೆ ಕೊಡಿ ಅಷ್ಟೇ. ಹೌದು, ರೈತರಿದ್ರೇ ಜನ ಈ ಸಿಟಿಯಲ್ಲಾಗಲಿ ಬೇರೆ ಆಗಲಿ ಊಟ ಮಾಡ್ತಾಯಿದ್ದೀವಿ ನಾವು. ಬೆಳಗ್ಗೆ ಎದ್ದು ಮೂರು ಟೈಮ್ ಊಟ ಮಾಡ್ತಾಯಿದ್ದೀವಿ ಅಂದರೆ ರೈತರಿಂದನೇ.